ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಓಕೆ ಗಂಗೆ, ನಮ್ಮೋರು ನಮ್ಮಿಂದ ವಿಷಯನ ಮುಚ್ಚಿಟ್ಟಾಗ ಖಂಡಿತವಾಗ್ಲೂ ಮನ್ಸಿಗೆ ನೋವು ಆಗೇ ಆಗತ್ತೆ. ಆದ್ರೆ ನನ್ ಮನ್ಸಿಗೆ ಯಾವುದೇ ರೀತಿ ನೋವಾಗಿಲ್ಲ. ಅದೇ ರೀತಿ ಅವ್ರ ಮೇಲೆ ಕೋಪ ಬರೋದು ಸಹಜನೇ. ನಾನು ಯಾರ ಮೇಲೂ ಕೋಪ ಮಾಡ್ಕೊಂಡಿಲ್ಲ ನೋಡಿ, ನನಗೆ ಯಾವ್ದ್ರ ಬಗ್ಗೆನೂ ಮಾತಾಡಕ್ ಇಷ್ಟ ಇಲ್ಲ. ಗಂಗೆ, ಯಾಕೆ ಇಷ್ಟೊಂದು ಕೋಪ? ನಿಮ್ಮೇಲ್ ನಾನೇ ಕೋಪ ಮಾಡ್ಕೊಳ್ಳಿ? ನಿಮ್ಮೇಲೇನಿದ್ರು ಮೊದ್ದು ಪ್ರೀತಿ, ಅದ್ ನಿಮಗ ಅರ್ಥ ಆಗ್ತಿಲ್ಲ ಅಷ್ಟೇ. ಐ ಲವ್ ಯು ಅಭಯ್. ನೋಡಿ, ನನಗ್ ನಿಮ್ಮನ್ ಬಿಟ್ ಬೇರೆ ಯಾರೂ ಇಲ್ಲ. ನೀವೇ ನನ್ ಪ್ರಪಂಚ. ಈ ಪ್ರಪಂಚ ಅಷ್ಟೇ ನನಗ್ ಸಾಕು. ಸರಿ ಗಂಗೆ, ನನಗ್ ಲೇಟ್ ಆಗತ್ತೆ, ನಾನಿನ್ ಹೊರಡ್ತೀನಿ. ಯಾವಾಗ್ಲೂ ಈ ಪ್ರಪಂಚದ ಜೊತೆನೆ ಇರ್ಬೇಕು ಅಂತ ಅನ್ಕೋತೀನಿ, ಆದ್ರೆ ನೀವ್ ನೋಡಿದ್ರೆ ಯಾವಾಗ್ಲೂ ಬಿಡ್ಸ್ಕೊಂಡ್ ಬಿಡ್ಸ್ಕೊಂಡ್ ನೋಡ್ ಹೋಗ್ತೀರ. ಅಲ್ಲ, ನೀನ್ ತಾನೇ ಇಷ್ಟೊತ್ತು ವರ್ಕ್ ಕಡೆ ಗಮನ ಕೊಡು ಅಂತ ಹೇಳಿದ್ದು. ವರ್ಕ್ ಜೊತೆ ನಿಮ್ ಹೆಂಡತಿ ಕಡೆನೂ ಗಮನ ಕೊಡ್ಬೇಕು ತಾನೇ? ಓ, ಆಫೀಸ್ ನಿಮ್ಗೆ ಇನ್ನೊಂದ್ ಹೆಂಡತಿ ಅಲ್ವಾ? ಸರಿ ಸರಿ, ಆಯ್ತು, ಆ ಹೆಂಡತಿ ಕಡೆಗೂ ಗಮನ ಕೊಡಿ. ಗಂಗೆ, ಹುಷಾರು? ನಾನ್ ಚೆನ್ನಾಗೇ ಇದ್ದೀನಿ, ನನಗ್ ಯಾವ ತೊಂದ್ರೆನೂ ಇಲ್ಲ. ಸದ್ಯಕ್ ನೀವ್ ಹೊರಡಿ. ನಿನ್ ಮನ್ಸಲ್ಲಿ ಎಷ್ಟು ಕೋಪ ಇದೆ ಅಂತ ನನಗ್ ಗೊತ್ತು ಗಂಗೆ. ಆದ್ರೆ ಅದನ್ನ ಮನ್ಸಲ್ಲಿ ಮುಚ್ಚಿಟ್ಕೊಳಕು ಆಗದೆ ಹೊರಗಡೆ ಹೇಳೋಕು ಆಗದೆ ಎಷ್ಟು ಒದ್ದಾಡ್ತಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಆದಷ್ಟು ಬೇಗ ನಿನ್ ಕೋಪ ಕಡಿಮೆ ಆಗ್ಬೇಕು, ಪರಿಸ್ಥಿತಿ ಏನು ಅಂತ ನಿನಗ್ ಅರ್ಥ ಆಗ್ಬೇಕು. ಅಭಯ್, ಏನ್ ನೋಡ್ತಾ ಇದ್ದೀರಾ? ಏನಿಲ್ಲ, ಟೈಮ್ ಹೋಗ್ತಿದೆ ಅಂತ ಅಂದ್ರೆ. ಹೌದು, ಮತ್ ಹೊರಡಿ. ಓಕೆ ಬಾಯ್, ನಾನ್ ನಿಮ್ಮನ್ ಕಳ್ಸ್ಕೊಡ್ತೀನಿ. ಅಮ್ಮ, ಅಮ್ಮ. ಗೌರಿ, ಓ, ಅಲ್ಲಿದ್ಯಾ ಅಮ್ಮ? ನನಗೊಂದು ವಿಷಯ ಹೇಳ್ಬೇಕು. ಏನೇ? ತುಂಬಾ ಖುಷಿ ಖುಷಿಯಾಗಿದ್ಯಾ? ನಾಳೆ ಏನ್ ಸ್ಪೆಷಲ್ ಹೇಳು. ನಾಳೆನಾ? ಕ್ಯಾಲೆಂಡರ್ ನೋಡ್ದೆ, ಅದ್ರಲ್ಲಿ ವಿಶೇಷ ದಿನಗಳು ಅಂತ ಏನಿರ್ಲಿಲ್ಲ. ಅಮ್ಮ, ಅದು ಕ್ಯಾಲೆಂಡರ್ ಅಲ್ಲಿರೋಂತದ್ದಲ್ಲ ಅಮ್ಮ, ನಮ್ ಮನ್ಸಲ್ಲಿರೋಂಥದ್ದು. ನಾಳೆ ನಮ್ಮನೆಗೆ ಸ್ಪೆಷಲ್ ಡೇ,